ಇವತ್ತು ನಾನು ಕನಕಪುರಕ್ಕೆ ನನ್ನ ಕ್ಷೇತ್ರದ ಮಹಾಜನತೆ ನಾನು ಭೇಟಿ ಮಾಡೋಕ್ಕಾಗಲಿಲ್ಲ, ಇಲ್ಲಿ ಬಂದವ್ರನ್ನು ಕೂಡ ನಾನು ಭೇಟಿ ಮಾಡೋಕ್ಕಾಗ್ತಾ ಇಲ್ಲ. ಅದಕ್ಕೆ ಸಂಪೂರ್ಣವಾಗಿ ಒಂದು 10 ಜಾಗದಲ್ಲಿ ಅವ್ರಿಗೆಲ್ಲ ಭೇಟಿ ಮಾಡಿ ಅವ್ರಿಗೆಲ್ಲ ಅಭಿನಂದನೆ ಹೇಳೋಂಥ ಕೆಲಸ ಮಾಡಲಿಕ್ಕೆ ನಾನು ಹೋಗ್ತಾ ಇದ್ದೀನಿ. ಅವ್ರು ನನಗೆ ಅಭಿನಂದನೆ ಹೇಳೋದಲ್ಲ, ನಾನು ಅವ್ರಿಗೆ ಅಭಿನಂದನೆ ಹೇಳಬೇಕು. ಯಾವ ಗೊಂದಲ ಅನಿಸಿ ಗೊಂದಲ ಯಾಕ್ರಿ ಬೇಕು? ಏನು ಬಾಡಿಗೆ ಮನೇಲಿರೋನು ಬಡವ ಅಲ್ವಾ? ಆತ ಮನೇಲಿದ್ದಾನೆ, ಓನರ್ ಹೆಸರು ಇರ್ಬೋದಪ್ಪ. ಈಗ ನಾನು ಇದು ನನ್ನ ಮನೆ, ನನ್ನ ಹೆಂಡತಿ ಹೆಸರಲ್ಲಿದೆ, ನಾನು ಇಲ್ಲಿ ವಾಸವಾಗಿದ್ದೀನಿ. ಹಂಗಂತ 200 ಯೂನಿಟ್ ಒಳಗಡೆ ಇದ್ದರೆ ಅಲ್ಲ ನಾನು ತಗೋತೀನೋ ಬಿಡ್ತೀನೋ ಅದು ಬೇರೆ ವಿಚಾರ. ಅವ್ರಿಗೆ ಎಲಿಜಿಬಿಲಿಟಿ ಸಿಕ್ಕಬೇಕಲ್ವಾ? ಬೇಕು ಅಂದರೆ ಬೇಡ ಅಂದರೆ ಕಟ್ಟಲಿ, ಏನು ತೊಂದರೆ ಇಲ್ಲ. ಕೆಲವರೆಲ್ಲ ನನಗೆ ಭಾಳ ಜನ ಆಫೀಸರ್ಸು, ಸರ್ಕಾರಿ ನೌಕರು, ಪ್ರೈವೇಟಾಗಿರೋರು ಅವರೆಲ್ಲ ಕಾಗದ ಬರೆದಿದ್ದಾರೆ. ಈಗ ಚೀಫ್ ಸೆಕ್ರೆಟರಿನೂ ಹೇಳಿದ್ರು ನಂದು 150 ಯೂನಿಟ್ ಮೇಲೆ ಹೋಗ್ತಾ ಇಲ್ಲ ಅಂತ, ಅವ್ರು ಬೇಡ ಅಂತ ಹೇಳ್ತಾ ಇದ್ದಾರೆ. ಕೆಲವು ಆಫೀಸರ್ಸ್ ಹೇಳಿದ್ರು ನಾನು ನಮ್ಮ ಮೀಟ್ರ್ ಚೆಕ್ ಮಾಡಿದ್ರು ನಾವು 120 ಆಗ್ತೀವಿ, 130 ಆಗ್ತಿದ್ವಿ ಅಂತ. ನಮ್ಗೆ ಯಾಕೆ ಸರ್ಕಾರದಿಂದ 1000 ರೂಪಾಯಿ ಹೊರೆ ಆಗಬೇಕು ಅಂತೇಳಿ ಅವರು ಹೇಳ್ತಾ ಇದ್ದಾರೆ. ಸೊ ಅದಕ್ಕೆ ನಾನು ಯಾಕೆ ಇದನ್ನು ಮಾಡಬೇಕು? ಜೊತೆಗೆ ಕೆಲವು ಸರ್ಕಾರಿ ನೌಕರು 30,000, 40,000, 50,000 ಸ್ಲ್ಯಾಬ್ ಮೇಲೆ ಆದರೆ ಟ್ಯಾಕ್ಸ್ ಕಟ್ಟಬೇಕು. ಅದು ಕೂಡ ಅವರೆಲ್ಲ ಯೋಚನೆ ಮಾಡ್ತಾರೆ. ಬಾಡಿಗೆ ಮನೆಯಲ್ಲಿರಲಿ, ಸ್ವಂತ ಮನೆಯಲ್ಲಿರಲಿ, ನಾವೇನು ಹೇಳಿದ್ದೀವಿ ಅದು ನಮ್ಮ ಮಾತು ಖಚಿತ. 200 ಯೂನಿಟ್ವರೆಗೂ ಉಚಿತ ಅಂತ ಹೇಳಿದ್ದೀವಿ, ಉಚಿತನೇ. ಬಟ್ ಏಕದಮ್ 100 ಯೂನಿಟ್ ಮಾಡ್ತಿದ್ದವನು 200 ಯೂನಿಟ್ ಮಾಡ್ಕೊಳ್ದ. ಈಗ ಕೆಲವರು ಗ್ಯಾಸು ಬೆಲೆ ಹತ್ರ ಸುಮಾರು ಸ್ಟೌಗಳು ತೊಗೊಳ್ಕೊಳ್ದು, ಅದಕ್ಕೆ ಒಂದು 10% ಕೊಟ್ಟಿದ್ದೀವಿ ನಾವು ಬೆಲೆ. ಇದನ್ನು ನಾವು ಕೊಟ್ಟಂಥ ಉದ್ದೇಶ ಗೃಹಜ್ಯೋತಿ ಗೃಹಲಕ್ಷ್ಮಿ ಕೊಟ್ಟದ ಉದ್ದೇಶ ಇವತ್ತು ಬೆಲೆ ಏರಿಕೆಯನ್ನು ನಿಯಂತ್ರಣ ಮಾಡಲಿಕ್ಕೆ. ಪಾಪ ಅವ್ರಿಗೆ ಯಾರಿಗೂ ಆದಾಯ ಜಾಸ್ತಿ ಆಗಲಿಲ್ಲ, ಎಲ್ಲ ಬೆಲೆ ಜಾಸ್ತಿ ಆಗಿದೆ, ಆ ದೃಷ್ಟಿಯಿಂದ ಕೊಟ್ಟಂಥ ಇದೊಂದು ಯೋಜನೆ. ಸೊ ಅದಕ್ಕೆ ಯಾರಿಗೂ ತೊಂದರೆ ಆಗಬಾರ್ದು. ಪಾಪ ವಿರೋಧ ಪಾರ್ಟಿಯವರು ಟೀಕೆ ಮಾಡ್ತಾರೆ, ಟೀಕೆ ಮಾಡೋಕ್ಕೆ ಅವರು ಇದ್ದಾರೆ, ಅವ್ರು ಟೀಕೆ ಮಾಡೋದು ಮಾಡಲಿ. ನಾವು ಅವ್ರಿಗೆ ಜನರಿಗೆ ಏನು ಸಹಾಯ ಮಾಡಬೇಕು, ಫಸ್ಟು ಅವರು 15 ಲಕ್ಷ ನಮ್ಮ ಅಕೌಂಟ್ಗೆ ಹಾಕಿಸ್ಲಿ ಸರ್, ಫಸ್ಟ್ ಕಪ್ಪಣ ತರಲಿ, 15 ಲಕ್ಷ ಹಾಕಲಿ, 2 ಕೋಟಿ ಉದ್ಯೋಗ ಕೊಡಲಿ, ಆದಾಯ ಡಬಲ್ ಮಾಡ್ತೀನಿ ಅಂತ ಮಾಡಲಿ ಫಸ್ಟು. ಅದನ್ನು ಈಗ ಟೈಮ್ ಇದೆ, ಈಗ ಅವ್ರಿಗೆ ಅವ್ರ ಪರೀಕ್ಷೆ ಬರ್ತಾ ಇದೆ, ಇನ್ನೊಂದು ಪರೀಕ್ಷೆ ಅವ್ರಿಗೆ ಯಾರಿಗೆ ಆ ಪರೀಕ್ಷೆಯಲ್ಲಿ ಅವರು ಪಾಸ್ ಆಗೋಕ್ಕೆ ಫಸ್ಟು ಅಷ್ಟಕ್ಕಿಂತ ಮುಂಚಿತವಾಗಿ ನಾವು ಹೆಂಗೆ ಮಾತು ಉಳಿಸ್ಕೊಂಡು ಅವ್ರ ಮಾತು ಉಳಿಸ್ಕೊಳ್ಳಿ.